ನಮಗೇನಾದರೂ ಸಿಎಂ ಬೊಮ್ಮಾಯಿ ಅವರ ತವರು ಜಿಲ್ಲೆಗೆ ಹೋಗೋ ಆಸೆ ಇದೆಯಾ ಅಂದ್ರೆ ಪ್ರವಾಸಕ್ಕೆ ಅಂತಲೋ ಅಥವಾ ನಿಮ್ಮ ನೆಂಟರೆಸ್ಟ್ ಮನೆಗೆ ಹೋಗ್ಬೇಕು ಅಂತಲ್ಲೋ ಇದ್ರೆ ದಯವಿಟ್ಟು ನಿಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಹೋಗೋದು ಒಳಿತು ಯಾಕಂದ್ರೆ ಆ ರಸ್ತೆಗಳಿಗೆ ಕಾಲಿಟ್ ಮೇಲೆ ವಾಪಸ್ ಜೀವಂತವಾಗಿ ಬರ್ತಿವ ಅಥವಾ ಹೇಗೆ ಹೋಗಿದ್ವೋ ಹಾಗೆ ವಾಪಸ್ ಬರ್ತೀವ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಸಿಎಂ ಬೊಮ್ಮಾಯಿ ಜಿಲ್ಲೆಯಲ್ಲಿ ರಸ್ತೆಗಳು ಅಧ್ವಾನ ಹಾವೇರಿ ಜಿಲ್ಲೆಯ ಗ್ರಾಮೀಣ ಭಾಗದ ರಸ್ತೆಗಳು ದುಸ್ಥಿತಿ ಜೀವ ಕೈಯಲ್ಲಿಡಿದು ವಾಹನ ಸವಾರರ ಓಡಾಟ ಕಿತ್ತೋದ ರಸ್ತೆಗಳ ದುರಸ್ತಿಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎತ್ತ ನೋಡಿದ್ರು ಗುಂಡಿಗಳೇ ಇಲ್ಲಿ ಗುಂಡಿ ಹುಡುಕೋದಿರ್ಲಿ ರೋಡ್ ಎಲ್ಲಿದ್ಯಪ್ಪ ಅಂತ ಸ್ಥಿತಿ ಚೂರು ಗಾಡಿ ಸ್ಕಿಡ್ ಆದ್ರೂ ಸ್ಪಾಟ್ ಅಲ್ಲೇ ಜೀವ ಹೋಗೋದು ಪಕ್ಕ ಆದ್ರೆ ಇಲ್ಲಿನ ಜನರು ಇದೇ ರಸ್ತೆಯಲ್ಲಿ ಓಡಾಡ್ಬೇಕು ಬೇರೆ ದಾರಿನೇ ಇಲ್ಲ ಅಂದ ಹಾಗೆ ಹಾವೇರಿ ತಾಲೂಕಿನ ದೇವಗಿರಿ ಗಣಜೂರು ಯಲಗಚ್ಚ ಹೊಸರಿತ್ತಿ ಕಿತ್ತೂರು ಮರಡೂರು ಸೇರಿದಂತೆ ಹಲವು ಗ್ರಾಮಗಳ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಗುಂಡಿಮಯವಾಗಿರೋ ರಸ್ತೆಯಲ್ಲಿ ಸಂಚಾರ ಮಾಡಲು ಜನರು ಪರದಾಡ್ತಾ ಇದ್ದಾರೆ ಗಾಡಿ ಓಡಿಸಿಕೊಂಡು ಹೋಗುವಾಗ ಯಾವಾಗ ಏನಾಗುತ್ತೋ ಅಂತ ಭಯದಲ್ಲಿದ್ದಾರೆ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಸ್ಥಳೀಯರು ಎಷ್ಟೇ ಮನವಿ ಮಾಡಿದ್ರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಇದರಿಂದ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ ಆ ಬಳಕೆ ಬರೀ ಮೊನ್ನೆ ಎರಡು ಚೀಲ ಗೊಬ್ಬರಕ್ಕೆ ನಮ್ದು ಮುರ್ಕೊಂಡ್ ಹೋಗ್ರಿ ಹೊಸದು ಇದಕ್ಕೆ ಯಾರು ದಿಕ್ಕಿಲ್ದಂಗ ಆಯ್ಬಿಟ್ಟೈತ್ರಿ ಎಲ್ಲಾರ್ಗ ಹೇಳದ ಆತ ಈಗ ನೆರವಲ್ರಿ ನಮ್ದಂತ ಬಾಳೆ ಅವ್ ಮತ್ ದಿನ ಹೋಗೋದ ಬರೋದ ಇರೋದ ಇಷ್ಟಾದ್ರ ಯಾರ ಮನೆ ಹಚ್ ಮುರಿದ್ರ ಎಸ್ ಮಂದಿಗೆ ಮೆಂಬರ್ ದಾರಿಗೆ ಚೇರ್ಮನ್ ದಾರಿಗೆ ಹೇಳಿದ್ರ ಸರ್ ಯಾರದಾದ ಮಾಡುವಲ್ರಿ ಇದು ಆಗಿ ಸುಮಾರು ಆರು ಏಳು ವರ್ಷ ಆಯ್ತು ಇದಕ್ಕೆ ಯಾರು ರಿಸ್ಪಾನ್ಸ್ ಮಾಡಲ್ಲ ಯಾರು ಇದನ್ನ ರಿಪೇರಿಂಗ್ ಮಾಡಸಂಗಿಲ್ಲ ಆ ಉದ್ದೇಶಕ್ಕೆ ನಮ್ಗ ಅಡ್ಡಾಡೋದಿಲ್ಲ ಬಾರಿ ತೊಂದರೆ ಆಗೈತಿ ನಾವು ರೈತರ ಮಕ್ಕಳು ಚಕ್ಡಿಗಿ ಕಿಡಿ ಅವನಿ ತೊಗೊಂಡು ಹೋಗ್ತಿರ್ತಿವಿ ಅದೊಂದ್ಸರ ಚಕ್ಡಿನ ಯಾಕ ನಾವು ಲೋಡ್ ಗಾಡಿ ಹೇರ್ಕೊಂಡ್ಬರ್ಟ್ನಾಗ ಬಲ್ಟಿನ್ ಆಗ್ಯಾವ್ ಈ ತರ ಸಮಸ್ಯೆಕ ರೋಡ್ ಯಾರು ಸರಿ ಮಾಡಕ ಇದನ್ನ ಮಾಡ್ತಾ ಇಲ್ಲ ಅವ್ರು ಮನೆ ಮಳೆ ಬಿದ್ದ ಅಂಕರ ಇಲ್ಲೇ ಸ್ವಲ್ಪ ಮುಂದೆ ಅದೇನಾಗೈತೆ ಅಂದ್ರೆ ಮಣಕಾಲ್ ನೀರು ನೀರ್ ಇರ್ತಾವ್ ಎಲ್ಲಿ ತೆಗ್ಗು ಎಲ್ಲಿ ದಿಬ್ಬ ಅಂತ ಗೊತ್ತಾಗಲ್ಲ ನಾವ್ ಅದ್ರಾಗ ಗಾಡಿ ಬಿಟ್ಕೊಂಡ್ ಹೋದ್ರೆ ನಮಗ ಭಯ ಒಂದು ಇನ್ನು ಕೇವಲ ಹಾವೇರಿ ತಾಲೂಕು ಮಾತ್ರವಲ್ಲ ಹಿರೇಕೆರೂರು ಸವಣೂರು ಶಿಗ್ಗಾವಿ ರಟ್ಟಿಹಳ್ಳಿ ರಾಣೆಬೆನ್ನೂರು ಮತ್ತು ಬ್ಯಾಡಗಿ ತಾಲೂಕುಗಳಲ್ಲೂ ಕಿತ್ತೋದ ರಸ್ತೆಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ ಈಗ್ಲಾದ್ರೂ ರಸ್ತೆ ಸರಿಮಾಡ್ಸಿ ಸ್ವಾಮಿ ಅಂತ ಸ್ಥಳೀಯರು ಮನವಿ ಮಾಡ್ತಿದ್ದಾರೆ ಕ್ಯಾಮ್ರಾಮ್ಯಾನ್ ನಾಗರಾಜ್ ಜೊತೆಗೆ ಪಕ್ಕಿರಯ್ಯ ಪಬ್ಲಿಕ್ ಟಿವಿ ಹಾವೇರಿ